ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಹುಬ್ಬಳ್ಳಿಯ ಐತಿಹಾಸಿಕ ಹಾಗೂ ಇತಿಹಾಸ ಪ್ರಸಿದ್ಧ ಶ್ರೀ ಸಿದ್ಧಾರೂಢ ಸ್ವಾಮೀಜಿಗಳ ಮಠದಲ್ಲಿದ್ದೇವೆ. ಇಲ್ಲಿ ಶಿವರಾತ್ರಿಯ ಸಂಭ್ರಮ ಇನ್ನೂ ಕೂಡ ಮುಗಿದಿಲ್ಲ. ಶಿವರಾತ್ರಿಯಾಗಿ ಸಾಧಾರಣ 2 ವಾರ ಆಗ್ತಾ ಬಂದರೂ ಕೂಡ ಇನ್ನು ಶಿವರಾತ್ರಿಗೆ ಆರಂಭವಾದಂಥ ಜಾತ್ರೆ ಇನ್ನೂ ಕೂಡ ನಡೀತಾ ಇದೆ. ಇಲ್ಲಿ ಕೊಡುವಂತಹ ಅನ್ನಪ್ರಸಾದ ಬಹಳ ಪ್ರಸಿದ್ಧಿಯನ್ನು ಕೂಡ ಪಡ್ಕೊಂಡಿದೆ. ಈ ಮಠವನ್ನು ವಿಡಿಯೋದಲ್ಲಿ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇದೇ ಜಾಗದಲ್ಲಿ ಶ್ರೀ ಸಿದ್ಧಾರೂಢರು ತಮ್ಮ ಪ್ರವಚನವನ್ನು ನೀಡ್ತಾ ಇದ್ರು. ಇಲ್ಲಿ ನೋಡ್ಬೋದು, ಅವರು ಕೂತ್ಕೊಳ್ತಿದ್ದಂತಹ ಆಸನ ಇಲ್ಲೇ ಇದೆ. ನೋಡಿ, ಈ ಕಟ್ಟಡ ಕೂಡ ಎಷ್ಟೊಂದು ಸುಂದರವಾಗಿದೆ. ಆಗಿನ ಕಾಲದಲ್ಲಿ ಯಾವ ಥರ ಅದ್ಭುತವಾಗಿ ನಿರ್ಮಿಸಿದ್ದಾರೆ. ವೀಕ್ಷಕರೇ, ಶ್ರೀ ಸಿದ್ಧಾರೂಢ ಮಠದ ಧರ್ಮದರ್ಶಿಗಳಾದಂತಹ ಶ್ಯಾಮಾನಂದ್ ಬಾಳಪ್ಪ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಈ ಮಠದ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಗಳನ್ನು ನೀವು ನೀಡಬೇಕು ವೀಕ್ಷಕರಿಗೆ. ಈ ಮಠದ ಇತಿಹಾಸ, ಇದರ ಪ್ರಸಿದ್ಧತೆಯನ್ನು ತಿಳಿಸ್ಕೊಡ್ಬೇಕಂತ ಒಂದು ಮನವಿ. ಜಗದ್ಗುರು ಶ್ರೀ ಸಿದ್ಧಾರೂಢರ ಶ್ರೀಮಠವು ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಮಠ. ಯಾಕಂತ ಕೇಳಿದ್ರೆ, ಜಗದ್ಗುರು ಸಿದ್ಧಾರೂಢರು ಯಾವುದೇ ಜಾತಿ ಮತ ಪಂಥ ವರ್ಣ ಆಶ್ರಮಗಳ ಭೇದವಿಲ್ಲದೆ ಸಮಸ್ತ ಮನುಕುಲದ ಉದ್ಧಾರವನ್ನು ಬಯಸಿ ಅವತಾರ ಮಾಡಿರ್ತಕ್ಕಂಥ ಪರಶಿವನ ಅವತಾರಿಗಳು. ಇವತ್ತಿನ ದಿನಮಾನಗಳಲ್ಲಿ ಭಾಳಷ್ಟು ಮಠಗಳು ಒಂದೊಂದು ಜಾತಿ ಮತ ಪಂಥಗಳಿಗೆ ಸೀಮಿತ ಆಗ್ತಾ ಇದ್ದಾವೆ. ಮನುಕುಲವನ್ನು ಒಡೆದು ಆಳತಕ್ಕಂಥ ಪದ್ಧತಿಯು ಮಠಾಧೀಶರಲ್ಲೇ ಮಠಗಳಲ್ಲೇ ಸಂಪ್ರದಾಯಗಳಲ್ಲಿ ಕಾಣ್ತಾ ಇದೆ. ಆದರೆ ಸಮಸ್ತ ಮನುಕುಲವನ್ನು ಒಂದು ಮಾಡಿ ಸಮಸ್ತ ಮನುಕುಲ ಉದ್ಧಾರ ಆಗಬೇಕನ್ನುವಂಥ ಸದುದ್ದೇಶವನ್ನು ಹೊಂದಿರತಕ್ಕಂಥ ಕಲಿಯುಗ ಕಂಡ ಏಕೈಕ ಜಾತ್ಯತೀತ ಜಗದ್ಗುರು ಅಂದರೆ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು 1836 ಇಸವಿಯಲ್ಲಿ ಬೀದರ್ ಜಿಲ್ಲೆಯ ಬಾಲ್ಗಿ ತಾಲೂಕಿನ ಚಳಕಾಪುರ ಅಂತಕ್ಕಂಥ ಚಿಕ್ಕ ಗ್ರಾಮದಲ್ಲಿ ಜಗದ್ಗುರು ಸಿದ್ಧಾರೂಢರು ದೇವಿ ಮಲ್ಲಮ್ಮ ಗುರುಶಾಂತಪ್ಪ ಅಂತಕ್ಕಂಥ ಪುಣ್ಯ ದಂಪತಿಗಳ ಉದರದಿಂದ ಅವತಾರವನ್ನು ಮಾಡಿ ಕಾಲು ನಡಿಗೆಯಿಂದ ಇಡೀ ಭಾರತ ದೇಶವನ್ನು ಹಾಗೂ ನೇಪಾಳ ಮತ್ತು ಟಿಬೆಟ್ ಮೊದಲಾದ ಕಡೆಗೆ ಸಂಚರಿಸಿ ಹುಬ್ಬಳ್ಳಿಗೆ ಬಂದು ಅವರು ನೆಲೆ ನಿಂತಕ್ಕಂಥವರಾದರು. ಇಲ್ಲಿ ಬಂದ ನಂತರ ಅವರು ಸಾಕಷ್ಟು ಜನ ಮುಮುಕ್ಷುಗಳಿಗೆ ಶ್ರೀಮನ್ ನಿಜಗಣರ ಸಾಹಿತ್ಯವನ್ನು, ಯಾಕಂತ ಕೇಳಿದರೆ ಭಾಳಷ್ಟು ಸಾಹಿತ್ಯಗಳು ಕೂಡ ಒಂದೊಂದು ಜಾತಿಗೆ ಸೀಮಿತ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಿಜಗುಣರ ಸಾಹಿತ್ಯ ಹೇಗದೆ ಅಂತ ಕೇಳಿದ್ರೆ, ಜಾತ್ಯಾದಿ ನಿರ್ಬಂಧವಿಲ್ಲದೆ ಸರ್ವರಿಗೂ ಅನುಕೂಲವಾಗ್ತಕ್ಕಂಥ ಒಂದು ಆಧ್ಯಾತ್ಮಿಕ ಸಾಹಿತ್ಯ ಯಾವುದಾರಿದ್ರೆ ಅದು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಸಾಹಿತ್ಯ. ಅದನ್ನೇ ಮುಖ್ಯವಾಗಿಟ್ಟುಕೊಂಡು ಸಮಸ್ತ ಮನುಕುಲಕ್ಕೆ ತಮ್ಮ ಬೋಧೆಯನ್ನು, ಉಪದೇಶಗಳನ್ನು, ಪ್ರವಚನಗಳನ್ನು ನೀಡ್ತಕ್ಕಂಥವರಾದರು. ಈ ಸಂದರ್ಭದಲ್ಲಿ ಅವರು ಅನೇಕ ಪವಾಡಗಳನ್ನು ತೋರಿಸಿದರು. ಹುಲಿಯ ಮೇಲೆ ಆಟ ಆಡುವುದನ್ನಾಗಲಿ, ಅವರಿಗೆ ಸರ್ಪ ಬಂದು ನೆರಳನ್ನು ಕಟ್ಟುವುದಾಗಲಿ, ಸತ್ತಿರ್ತಕ್ಕಂಥ ಸರ್ಪ ಕಡಿದು ಸತ್ತಿರ್ತಕ್ಕಂಥ ಬಾಲಕನ ಬದುಕಿಸುವುದು, ಅನೇಕ ರೀತಿಯಾಗಿರ್ತಕ್ಕಂಥ ಅವತಾರಗಳು ಹುಬ್ಬಳ್ಳಿ ಮತ್ತು ಮುರಿಕೆಬಾವಿಯಲ್ಲಿ ಏಕಕಾಲದಲ್ಲಿ ಎರಡೂ ಕಡೆ ಪ್ರಕಟ ಆಗಿರ್ತಕ್ಕಂಥದ್ದನ್ನು ಎಲ್ಲರೂ ಮನಗಂಡು ಸಾಕ್ಷಾತ್ ಪರಶಿವನ ಅವತಾರ ಎಂದು ಎಲ್ಲ ಮನುಕುಲವು ಜಗದ್ಗುರು ಶ್ರೀ ಸಿದ್ಧಾರೂಢರ ಹತ್ತಿರಕ್ಕೆ ಲಕ್ಷ ಗಂಟಲೆ ಜನರು ಬಂದು ಅವರ ಪಾದವನ್ನು ಹಿಡಿದುಕೊಂಡು ಉದ್ಧಾರವನ್ನು ಬಯಸ್ತಕ್ಕಂಥವರಾದರು. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ರಾಜ ಮಹಾರಾಜರು, ಅಕ್ಕಲಕೋಟೆಯ ಮಹಾರಾಣಿಯವರು ರಾಜರು, ಅದರ ಜೊತೆಗೆ ಕೊಲ್ಲಾಪುರದ ಶಾಹು ಮಹಾರಾಜರು, ಜಮಖಂಡಿಯ ಮಹಾರಾಜರು, ಅನೇಕ ಜನ ಮಹಾರಾಜರು ಕೂಡ ಜಗದ್ಗುರು ಸಿದ್ಧಾರೂಢ ಹತ್ತಿರ ಬಂದರು. ಮಹಾತ್ಮ ಗಾಂಧೀಜಿಯವರು, ಲೋಕಮಾನ್ಯ ತಿಲಕರು ಮತ್ತು ಸ್ವಾಮಿ ವಿವೇಕಾನಂದರಂಥವರು ಕೂಡ ಜಗದ್ಗುರು ಶ್ರೀ ಸಿದ್ಧಾರೂಢ ದರ್ಶನವನ್ನು ಪಡೆದುಕೊಳ್ತಕ್ಕಂಥವರಾದರು. ಅಷ್ಟೇ ಅಲ್ಲದೆ ನಮ್ಮ ರಾಜ್ಯದಲ್ಲಿ ಹಾಗೂ ಪರರಾಜ್ಯಗಳಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಗೋವಾ, ಆಂಧ್ರ ಎಲ್ಲ ಕಡೆಗೆ ಸಿದ್ಧಾರೂಢ ಸಂಪ್ರದಾಯದ ಮಠಗಳು ಸುಮಾರು 3,000 to 3,500 ಮಠಗಳು ಶಾಖಾ ಸಂಪ್ರದಾಯದ ಮಠಗಳದಾವೆ. ಸುಮಾರು 1,000 ಜನ ಮಹಾತ್ಮರು, ಸ್ವಾಮೀಜಿಯವರು ಕೂಡ ಸಿದ್ಧಾರೂಢ ಸಂಪ್ರದಾಯ ಸ್ವಾಮೀಜಿ ಅವರದಾರೆ. ಎಲ್ಲ ಮಠಗಳಿಗೆ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಅವರವರ ಸಂಬಂಧಿಕರನ್ನು ಆಯ್ಕೆ ಮಾಡದೇ ಇರತಕ್ಕಂಥ ಒಂದು ಸಂಪ್ರದಾಯ ಅಂತಂದರೆ ಅದು ಸಿದ್ಧಾರೂಢ ಸಂಪ್ರದಾಯ. ಮೊದಲನೇ ಗುರುಗಳು ಒಂದು ಜಾತಿಯವರು ಇರ್ಬೋದು, ನಂತರ ಬರ್ತಕ್ಕಂಥವ್ರು ಇನ್ನೊಂದು ಜಾತಿಯವರು ಇರಬೇಕು. ಇವತ್ತು ಭಾಳಷ್ಟು ಜನ ತಮ್ಮ ತಮ್ಮ ಸಂಬಂಧಿಕರಲ್ಲಿ ಉತ್ತರಾಧಿಕಾರಿಗಳನ್ನು ಮಾಡಿಕೊಡ್ತಾರೆ, ತಮ್ಮ ಜಾತಿಯವರನ್ನು ಮಾಡಿಕೊಡ್ತಾರೆ. ಆದರೆ ಸಿದ್ಧಾರೂಢ ಸಂಪ್ರದಾಯದ ವಿಶೇಷತೆ ಏನು ಅಂತ ಕೇಳಿದ್ರೆ, ಜಾತಿ ಮತ್ತು ಅವರ ಸಂಬಂಧಿಕರನ್ನು ನೋಡದೆ ಅವರಲ್ಲಿರ್ತಕ್ಕಂಥ ವಿದ್ಯಾ ಮತ್ತು ಜ್ಞಾನ, ಅವರ ವೈರಾಗ್ಯ, ಅವರಲ್ಲಿರ್ತಕ್ಕಂಥ ಶ್ರದ್ಧಾ, ನಿಷ್ಠೆ, ಯೋಗ
ಭಕ್ತಿಗಳನ್ನು ನೋಡಿಕೊಂಡು ಉತ್ತರಾಧಿಕಾರಿಗಳನ್ನು ಆಯ್ಕೆ ಮಾಡತಕ್ಕಂಥ ಏಕೈಕ ಪರಂಪರೆ ಅಂದರೆ ಅದು ಸಿದ್ಧಾರೂಢ ಪರಂಪರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಭಾಳಷ್ಟು ಮಠಗಳಲ್ಲಿ ತ್ರಿವಿಧ ದಾಸೋಹಗಳು ನಡೀತಾ ಇದ್ದಾವೆ ಅಂತ ಬಾಯಿಂದ ಹೇಳ್ತಾ ಇದ್ದಾರೆ. ನಿಜವಾಗಿ ತ್ರಿವಿಧ ದಾಸೋಹಗಳನ್ನು ನೋಡಬೇಕು ಅಂದರೆ ಸಿದ್ಧಾರೂಢ ಮಠದಲ್ಲಿ ಮುಂಜಾನೆ ನಾಷ್ಟಾದೊಂದಿಗೆ ಪ್ರಾರಂಭವಾಗಿರ್ತಕ್ಕಂಥದ್ದು ರಾತ್ರಿ 11 ಗಂಟೆಯವರೆಗೆ ಮಹಾಪ್ರಸಾದವು ಕೂಡ ದೊರೀತಾ ಇದೆ. ಅಷ್ಟೇ ಅಲ್ಲದೆ 24 ಗಂಟೆಗಳ ಪರ್ಯಂತರವಾಗಿ ಭಜನಾ ದಾಸೋಹ ಅಂತಕ್ಕಂಥದ್ದು ಓಂ ನಮಃ ಶಿವಾಯ ಅಂತಕ್ಕಂಥ ಮಹಾಮಂತ್ರವು 24 ಗಂಟೆಗಳ ಪರ್ಯಂತರ ಇಬ್ಬರಂತೆ ಸರದಿಯಂತೆ ಪಾಳೆಯಲ್ಲಿದ್ದುಕೊಂಡು ಸಾಧುವರ್ಯರು ಆ ಪಾಳೆಯನ್ನು ಮಾಡ್ತಾ 24 ತಾಸುಗಳ ಪರ್ಯಂತರವಾಗಿ ಓಂ ನಮಃ ಶಿವಾಯ ಅಂತಕ್ಕಂಥ ಮಹಾಮಂತ್ರ ಶ್ರೀಮಠದಲ್ಲಿ ಮಾತ್ರ ನಡೀತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ 3 ಹೊತ್ತು ವಿದ್ವಾಂಸರಿಂದ ಪ್ರವಚನ ಕಾರ್ಯಕ್ರಮವು ಕೂಡ ಜ್ಞಾನ ದಾಸೋಹವು ಕೂಡ ನಡೀತದೆ. ಈ ರೀತಿಯಾಗಿ ತ್ರಿವಿಧ ದಾಸೋಹವನ್ನು ಯಥಾವತ್ತಾಗಿ ನಡೆಸಿಕೊಂಡು ಹೋಗ್ತಕ್ಕಂಥ ಏಕೈಕ ಮಠ ಅಂತಂದರೆ ಅದು ಜಗದ್ಗುರು ಶ್ರೀ ಸಿದ್ಧಾರೂಢರ ಮಠ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಶ್ಯಾಮಾನಂದ ಬಾಳಪ್ಪ ಪೂಜಾರಿ, ಧರ್ಮದರ್ಶಿಗಳು, ಸಿದ್ಧಾರೂಢ ಮಠ, ಹುಬ್ಬಳ್ಳಿ. ನಮ್ಮೊಂದಿಗೆ ಇಷ್ಟು ಹೊತ್ತು ಈ ಕ್ಷೇತ್ರದ ಧರ್ಮದರ್ಶಿಗಳು ಬಹಳಷ್ಟು ಮಾತುಗಳನ್ನು ಆಡಿದರು. ಕ್ಷೇತ್ರದ ಇತಿಹಾಸ, ಸಿದ್ಧಾರೂಢರ ಪವಾಡ, ಮಹಿಮೆ ಹಾಗೂ ಕ್ಷೇತ್ರ ಇವತ್ತು ಯಾವ ಥರ ಇದೆ ಇದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಸರ್, ನಿಮಗೆ ನಮ್ಮ ಚಾನೆಲ್ ಪರವಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಇಲ್ಲಿರುವಂತಹ ಕಲ್ಯಾಣಿ, ಇದರ ಇತಿಹಾಸ ಒಬ್ಬರು ಹೇಳಿದರು ಏನಂದರೆ, ಬಹಳ ವರ್ಷದ ಹಿಂದೆ ಇಲ್ಲಿ ನೀರಿಗೆ ಕ್ಷಾಮ ಎದುರಾಗಿದ್ದಾಗ ಶ್ರೀ ಸಿದ್ಧಾರೂಢರು ಅಲ್ಲಿ ನಮಗೆ ಏನು ಮಂಟಪ ಕಾಣ್ತಾ ಇದೆ ಅಲ್ಲಿ ಕೂತು ತಪಸ್ಸನ್ನು ಆಚರಿಸಿ ಈ ಕಲ್ಯಾಣಿಯಲ್ಲಿ ನೀರು ಬರುವಂತೆ ಮಾಡಿದರು ಅನ್ನೋದು ಇತಿಹಾಸ ಅಂತ ಒಬ್ಬರು ನಮಗೆ ಹೇಳಿದರು. ಇವಾಗ